ನಮಸ್ತೆ ಎಲ್ಲರಿಗೂ. ಕರೆಂಟ್ ಸಿಚುವೇಶನ್ ಏನಿದೆ ನಿಮ್ಮದು ನೋಡೋಣ. ಓಕೆ, ಎಸ್ ಆರ್ ನೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಕರೆಂಟ್ ಸಿಚುವೇಶನಲ್ಲಿ ಸೊ ಎಸ್ ನೋ ಅಂತ ಇದೆ. ಅದು ಒಂದೇನೋ ಡಿಫಿಕಲ್ಟಿ ಎಂಡ್ ಆಗೋದ್ರಲ್ಲಿ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಥವಾ ಮಿಸ್ ಫಾರ್ಚೂನ್ ಇತ್ತು. ಸೊ ಕೆಲವು ಸತಿ ಅಂದ್ಕೊಂಡಿದ್ದಾಗಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಈಗ ನೀವು ಅಂದ್ಕೊಂಡಿದ್ದೇನೋ ಆಗಿಲ್ಲ ಅಂತ ಡಿಸಪಾಯಿಂಟಲ್ಲಿ ಇದ್ದೀರಾ. ಸ್ವಲ್ಪ ಆರ್ಗ್ಯುಮೆಂಟ್ ಆಗೋದ್ರಲ್ಲಿ ಇದೆ. ದುಡ್ಡಿನ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ನಿಮಗೆ ಆರ್ಗ್ಯುಮೆಂಟ್ ಆಗ್ಬೋದು, ಅಥವಾ ಫ್ಯಾಮಿಲಿ ವಿಚಾರದಲ್ಲೂ ಆಗಬಹುದು. ಯೋಚನೆ ಮಾಡಬೇಡಿ, ಆ ಜಗಳ ಬೇಗ ಸಾಲ್ವ್ ಆಗಿಬಿಡುತ್ತೆ, ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀರ. ಸೊ ಟೆಂಪ್ಟೇಷನಿಂದ ದೂರ ಇರಿ, ಸ್ವಲ್ಪ ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಒಂದು ಡೇಂಜರ್ ಪೊಸಿಷನ್ ಜೊತೆಗೆ ಒಂದು ಸ್ವಲ್ಪ ಅಪ್ಸೆಟ್ ಮೂಡಲ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಇದೆ. ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡಿಕೊಂಡಿದ್ದೆ, ಆದರೆ ಈ ವರೀಸ್, ಈ ಪ್ರಾಬ್ಲಮ್ ಅಥವಾ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಏನಿದೆ ಅದೆಲ್ಲದರಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಸೊ ವಿತಿನ್ ಫ್ಯೂ ಇಯರ್ಸ್ ಈಗ ಯಾವ ಕೆಲಸ ನಿಮ್ಮಿಂದ ಕ್ಯಾನ್ಸಲ್ ಆಗಿದೆ ಅಥವಾ ನೋ ಅಂತ ಬಂದಿದೆ ಅಥವಾ ಏನು ಫೈನಾನ್ಷಿಯಲ್ ವರೀಸ್ ಇದೆ ಅದು ಮೇ ಬಿ ಇಯರ್ ಹೀಗೆ ನೋ ನೋ ಅಂತ ಬರ್ತಾ ಇರ್ಬೋದು. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿ ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಓಕೆ ಓಕೆ. ವರ್ಕ್ ಬಿಸ್ನೆಸ್ ಪ್ರಾಬ್ಲಮ್, ಕೆಲವರು ನಿಮ್ಮ ಮೇಲೆ ಜಲಸ್ ಫೀಲ್ ಮಾಡೋದ್ರಿಂದ ಅಥವಾ ಹೊಟ್ಟೆಲಿ ಸ್ವಲ್ಪ ಗುಳುಗುಳು ಶುರು ಆಗಿರುವಂಥ ವ್ಯಕ್ತಿಗಳು ಅಥವಾ ನಿಮಗೆ ಫೇವರಬಲ್ ಆಗಿ ಇಲ್ದಿರುವಂಥ ವ್ಯಕ್ತಿಗಳಿಂದ ಸ್ವಲ್ಪ ಥರ್ಡ್ ಪಾರ್ಟಿಗಳಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಾ ಇರುವಂಥದ್ದು, ಅದನ್ನು ಬಗೆಹರಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಓಕೆ. ಮೇ ಬಿ ಕೆಲವರು ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲಿ ಇರಬಹುದು, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದೆ. ಜೊತೆಗೆ ಬಹಳಷ್ಟು ಜನಕ್ಕೆ ಎಂಗೇಜ್ಮೆಂಟ್ ಆಗುತ್ತೆ, ಬಹಳಷ್ಟು ಜನಕ್ಕೆ ಆಗಿರೋ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಆಗಿರೋ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ಹೊಸ ಪರ್ಸನ್ ಜೊತೆ. ಬಹಳಷ್ಟು ಜನಕ್ಕೆ ಲಾಸ್ ಫೀಲ್ ಮಾಡ್ತೀರಾ, ಸಕ್ಸಸ್ ಸಿಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದೆಲ್ಲ ಅಂತ. ಸೊ ಸದ್ಯಕ್ಕೆ ಹೇಳೋದಾದರೆ ಈಗ ನಿಮಗೆ ನಾಟ್ ದ ರೈಟ್ ಟೈಮ್ ಇದೆ, ಹೊಸ ಕೆಲಸಕ್ಕೆ ಯಾವುದಕ್ಕೂ ಕೈ ಹಾಕಬೇಡಿ. ಸೊ ಎಂಗೇಜ್ಮೆಂಟ್ ಒಂದು ನಿಮಗೆ ಫೇವರಬಲ್ ಆಗಿ ಆಗುವಂಥ ಸಾಧ್ಯತೆ ಇದೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ನ್ಯೂ ಫ್ರೆಂಡ್ಸ್ ಜೊತೆ ನಿಮ್ಮ ಎಂಗೇಜ್ಮೆಂಟ್ ಆಗಬಹುದು ಅಥವಾ ಹೊಸ ಫ್ರೆಂಡ್ಶಿಪ್ ಅಥವಾ ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಓಕೆನಾ. ಹಾಗಾಗಿ ಈಗ ಸ್ವಲ್ಪ ನೆಗೆಟಿವ್ ರಿಲೇಟೆಡ್ ಮೈಂಡ್ ಇರೋರಿಂದ ಅಥವಾ ನೆಗೆಟಿವ್ ಜನಗಳಿಂದ ಅಥವಾ ಸ್ವಲ್ಪ ಜೂನ್ ಅಥವಾ ಜುಲೈವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರ ತಗೊಳ್ಳಿ. ಎಸ್, ಜೂನ್ ಅಥವಾ ಜುಲೈ ಕಳೆದ ಮೇಲೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸೀಕ್ರೆಟ್ ಅಡ್ಮೈರ್ ಇದ್ದಾರೆ, ಅವ್ರ ಜೊತೆ ನಿಮಗೆ ಮದುವೆ ಆಗುವಂಥ ಅಥವಾ ಫ್ರೆಂಡ್ಶಿಪ್ ಸಿಗುವಂಥ ಸಾಧ್ಯತೆ ಇದೆ. ಕೆಲವರು ಡಾರ್ಕ್ ಕಲರ್ ಇರ್ಬೋದು, ಕೆಲವರು ಫೇರ್ ಆಗಿರ್ಬೋದು, ಎಸ್ಪೆಷಲಿ ಫೀಮೇಲ್ ಪರ್ಸನ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ ಯಾರ್ದು ವಾಟರ್ ಸೈನ್ ಇದೆ ಅಥವಾ ಜಲತತ್ವ ರಾಶಿ ಇದೆ ಅಥವಾ ಅಗ್ನಿತತ್ವ ರಾಶಿ ಇದೆ. ಇವ್ರ ಕಡೆಯಿಂದ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕಿಂಗ್ ಆ್ಯಂಡ್ ಕ್ವೀನ್ ಇದ್ದಾರೆ ಇಲ್ಲಿ. ಸೊ ಖಂಡಿತ ಲವ್ ಪ್ರಪೋಸಲ್ ಬರಬಹುದು ಅಥವಾ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ. ಸೆಕೆಂಡ್ ಚಾನ್ಸ್ ನಿಮಗೆ ನಿಮ್ಮ ಲೈಫಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಇಟ್ಸ್ ಮೀನ್ ಬ್ರೇಕಪ್ ಆಗಿರೋರು ಮತ್ತೆ ರಿಯೂನಿಯನ್ ಆಗ್ಬೋದು ಅಥವಾ ರಿಯೂನಿಯನ್ನಲ್ಲಿ ಇರೋರಿಗೆ ಇನ್ನು ಒಳ್ಳೆ ರೀತಿಯಲ್ಲಿ ಮ್ಯಾರೇಜ್ ಫಿಕ್ಸ್ ಆಗ್ಬೋದು. ಒಟ್ಟಿನಲ್ಲಿ ಖಂಡಿತ ಮ್ಯಾರೇಜ್ ಫಿಕ್ಸ್ ಆಗಿ ಸಡನ್ನಾಗಿ ಮದುವೆ ಆಗ್ಬೋದು ಅಥವಾ ಸಡನ್ನಾಗಿ ನಿಮ್ಮ ಲೈಫಿಗೆ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಪಾಪ ಕೂಡ ಬರುತ್ತೆ, ಜೊತೆಗೆ ಬೆಟರ್ ಪೊಸಿಷನ್ ಬರುತ್ತೆ, ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಇದಿಷ್ಟು ನಿಮ್ಮ ಸದ್ಯದ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಯಾರು, ಎಸ್. ಟೇಕ್ ಕೇರ್.